ಸರ್ ನಮಸ್ಕಾರ ಸರ್. ಸರ್ ಹೇಳಿ ಸರ್ ನಿಮ್ಮ ಹೆಸರು? ನನ್ನ ಹೆಸರು ಮುಕುಂದ ಅಂತ ಸರ್. ಸರ್ ಊರು? ತಿಪ್ಪೂರು. ತಿಪ್ಪೂರು ಕೇರನಗರ ತಾಲೂಕು ಮೈಸೂರು ಜಿಲ್ಲೆ. ಮೈಸೂರು ಜಿಲ್ಲೆ. ಸರಿ ಸರ್, ಎಷ್ಟು ವರ್ಷದಿಂದ ನೀವು ಈ ಮೇಕೆ ಕುರಿ ಸಾಕಾಣಿಕೆ ಮಾಡ್ತಿದ್ದೀರಿ? ಸರ್ 8 ವರ್ಷ ಆಯ್ತು ಸರ್ ಸರ್ವಿಸ್ ನಾನು. 8 ವರ್ಷ ಆಯ್ತು. 8 ವರ್ಷ ಆಯ್ತು. ಸರ್ ಈ ಶೆಡ್ಡಿಗೆ ಎಷ್ಟು ಖರ್ಚು ಮಾಡಿದಿರಿ ನೀವು? ಸರ್ ಶೆಡ್ ಅಂದ್ರೆ 8 ವರ್ಷದಿಂದ ಸರ್ ನಾನು ಮೊದಲಿಗೆ ಈ ಬೇಸಾಯ ಮಾಡಬೇಕು ಅಂತ ನನಗೆ ಅನುಭವ ಬತ್ತಿತ್ತಿಲ್ಲ ಸರ್. ನಾನು ತಾಳೆ ಗಿಡಕ್ಕೆ 18 ವರ್ಷ ಆಯ್ತು ನಾನು. ತಾಳೆ ಗಿಡ ಹಾಕಿ ಗರಿಗಳು ಬೇಸ್ಟ್ ಆಗೋಯ್ತಿದ್ರು ಸರ್. ಗರಿ ಬೇಸ್ಟ್ ಆಗೋಯ್ತಿದ್ರು ಅಂತ ಹೇಳಿ ಒಂದು 4 ಮರಿಗಳು ತಗೊಂಡು ಇದನ್ನ ಪ್ರಯೋಗ ಮಾಡಿದೆ. ತಾಳೆ ಗರಿಯಿಂದ ಮೇದವ ಅಂತ ಸರ್ ಒಳ್ಳೆ ಫುಡ್ ಆಯ್ತು ಅದು. ಅವಾಗ ಏನ್ ಮಾಡಿದೆ, ಈ ಆಕಾಶವಾಣಿಲಿ ಕೇಳಿ ಮಂಡ್ಯ ಎಫ್ಸಿಟಿ ನಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು. ಅಲ್ಲಿ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತಲ್ಲ ಅಲ್ಲಿ ಹೋದೆ ಆಕಾಶವಾಣಿ ಮುಖಾಂತರ. ಅಲ್ಲಿ ಹೋದಾಗ ಅಲ್ಲಿಗೆ 4 ದಿವಸ ನಂಗೆ ಟ್ರೈನಿಂಗ್ ಕೊಟ್ಟರು ಸರ್. ಅಲ್ಲಿಂದ ಬಂದ್ಮೇಲೆ ಒಂದು 30 ಮರಿ ಮಾಡಿದೆ. 30 ರಿಂದ 60 ಮಾಡಿದೆ. 60 ರಿಂದ 100 ಕೊಟ್ಟಿದೆ. 100ಕ್ಕೆ ಅಂದ್ರೆ ಮೇಕೆ ಕುರಿ ಸಾಕಾಣಿಕೆ ನೀವು ಟ್ರೈನಿಂಗ್ ಮಾಡಿದಿರಿ? ಹೌದು ಸರ್ ಮಾಡಿದ್ವಿ ಸರ್. ಎಲ್ಲ ನನ್ನ ಟ್ರೈನಿಂಗ್ ಎಲ್ಲ ನಂದು ಪ್ರಶಸ್ತಿಗಳೆಲ್ಲ ಪಡೆದಿದ್ದೀನಿ ಸರ್. ನಾನು ಕೃಷಿ ಪಂಡಿತ ಪ್ರಶಸ್ತಿ ಪಡೆದಿದ್ದೀನಿ, ತಾಲೂಕು ಮಟ್ಟ ತೆಗೆದಿದ್ದೀನಿ, ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಒಬ್ಬ ಇದು ತೋಟಗಾರಿಕೆ ಇಲಾಖೆಯಲ್ಲಿ ಒಂದು ಗೌರವ ಪ್ರಶಸ್ತಿ ಕೊಟ್ಟವ್ರೆ, ಆಮೇಲೆ ತಾಲೂಕು ಇದರಲ್ಲಿ ನಮ್ಮ ಕೃಷಿ ಇಲಾಖೆಯಲ್ಲಿ ಒಂದು ಗೌರವ ಪ್ರಶಸ್ತಿ ಕೊಟ್ಟವ್ರೆ, ಆಮೇಲೆ ಚುಟುಕು ಸಾಹಿತ್ಯದವರು ಒಂದು ರಾಜ್ಯ ಮಟ್ಟ ಪ್ರಶಸ್ತಿ ಕೊಟ್ಟವ್ರೆ, ಆಮೇಲೆ ಧರ್ಮಸ್ಥಳದವರು ಒಂದು ಗೌರವ ಪ್ರಶಸ್ತಿ ಕೊಟ್ಟವ್ರೆ ಸರ್. ಇಷ್ಟೆಲ್ಲ ಕೊಟ್ಟಿದ್ದಾರೆ ಸರ್. ನಮ್ಮ ತಿಪ್ಪೂರಿನಲ್ಲಿ ಒಂದು ಗೌರವ ಪ್ರಶಸ್ತಿಗಳು ಕೊಟ್ಟಿದ್ದಾರೆ ಸರ್ ನನಗೆ. ಅಂದ್ರೆ ನೀವು ಒಬ್ಬ ಪ್ರಗತಿಪರ ರೈತ ಸರ್. ಸರಿ ಸರಿ, ಇದು ಮೇಕೆ ಸಾಕಾಣಿಕೆ ಕುರಿ ಸಾಕಾಣಿಕೆ ನಿಮಗೆ ಯಾವ ತರ ಬೆಳವಣಿಗೆ ಯಾವ ತರ ಬರುತ್ತೆ ಸರ್? ಬೆಳವಣಿಗೆ ಅಂತ ಅಂದ್ರೆ ನನಗೆ ಇದು ಅನುಭವ ಬಂತು ಸರ್. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಳ್ಕೊಂಡ್ರು ನಾನು ಅದನ್ನ ಅನುಭವ ಇಟ್ಕೊಳ್ಳೋ ಗಂಟ ಅದು ಸ್ವಲ್ಪ ಲಾಸ್ ಸರ್ ಎಲ್ಲರಿಗೂ ಅಷ್ಟೇ. ಅನುಭವ ಬರೋ ಗಂಟ ಆದ್ರೆ ಲಾಸ್ ಅಂತ ಕೈ ಬಿಡಕ್ ಹೋಗ್ಬಾರ್ದು. ಕೈ ಬಿಟ್ರೆ ಅದೇ ಲಾಸ್ ಆಗೋಯ್ತದೆ. ಅನುಭವನ ಜಾಡ್ ಇಟ್ಕೋಬೇಕು ಸರ್. ಜಾಡ್ ಇಟ್ಕೊಳ್ಳೋ ಗಂಟ ಸ್ವಲ್ಪ ಈಗ ಇಟ್ಕೊಂಡು ಅದ್ರ ಜಾಡ್ ಇಟ್ಕೊಂಡಿದ್ ಸರ್. ಅದ್ರ ಏನು ಯಾವ್ದೇ ಕಾಯಿಲೆ ಬಂದ್ರೆ ಇಂಥದಕ್ಕೆ ಇಂಥ ಕಾಯಿಲೆನೆ ಅಂತ ಪತ್ತೆ ಮಾಡ್ತೀವಿ ಸರ್. ಪತ್ತೆ ಮಾಡ್ತೀವಿ. ಹೌದು ಸರ್. ಇದಕ್ಕೆ ನಾನೇ ಡಾಕ್ಟರ್ ಪಕ್ಕ ಏನ್ ಕರ್ಕೋಬೇಕಿಲ್ಲ ಸರ್. ಎಲ್ಲ ಮೆಡಿಸಿನ್ ಎಲ್ಲ ನಾನೇ ಕೊಟ್ಕೋತೀನಿ. ಇದ್ರೆಲ್ಲ ತರಬೇತಿ ಎಲ್ಲ ಪಡೆದಿದ್ದೀನಿ ಅಂದ್ರೆ ನಾ ಈಗ ಡಾಕ್ಟರ್ ಬರೋಷ್ಟು ಮೂರನೇ ಸತ್ತೋಗಿರ್ತಾರೆ ಸರ್. ಅವರು ಡಾಕ್ಟರ್ ಅಲ್ಲಿ ಇದ್ದೀನಿ ಇಲ್ಲಿ ಇದ್ದೀನಿ ನಾಳೆ ಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಬರೋಷ್ಟು ಮೂರನೇ ಸತ್ತೋಗಿರ್ತವೆ. ಅದಕ್ಕೆ ಆದಷ್ಟು ನಾವು ಕಲ್ತಿದ್ರು ಒಳ್ಳೇದು ಸರ್. ನೋಡಿ ಸರ್, ನಾನು ಹಾಕೋದು ಎಲ್ಲ ಕಸ ಸರ್ ನೋಡಿ. ಇದು ತೋಟದಲ್ಲಿ ಬರೋಂತ ಕಡ್ಡಿ ಕಸ, ಆಮೇಲೆ ತಾಳೆಗರಿ ಆಯ್ತಾ, ಇದೇ ಇದರಲ್ಲೇ ನಾನು ಮೇಕೆ ಸಾಕಾಣಿಕೆ ಮಾಡ್ತೀನಿ. ಮೇಕೆ ಸಾಕಾಣಿಕೆ ನಾನು 3 ಗಂಟೆಗೆ ಸರ್ ಮೇವ್ ಹಾಕೋದು. 3 ಗಂಟೆಗೆ 3 ಗಂಟೆಗೆ ನೀವು ಬಂದ್ರಲ್ಲಪ್ಪ ಈಗ ಸರ್. ಅಂದ್ರೆ ಒಂದೇ ಸತಿ ಮೇವ್ ಹಾಕ್ತೀರಿ 3 ಗಂಟೆಗೆ? ಇಲ್ಲ ಸರ್, 3 ಗಂಟೆಗೆ ಒಣಮೇವ್ ಹಾಕ್ತೀವಿ. ಒಣಮೇವ್ ಹಾಕ್ತೀರಿ? ಒಣಮೇವ್ ಹಾಕಿ ಸರ್ ಡೋರ್ ಹಾಕ್ತೀನಿ. ಅಲ್ಲ ಡೋರ್ ಹೋಗ್ಬಿಡ್ತ ಸರ್, ತೆಗಿ ತಡ್ ತಡ್ರಿ ಹಾಕ್ತೀನಿ ಹಾಕ್ತೀನಿ ಸರ್. ಸರಿ ಸರ್ ನೋಡಿ ಸರ್, ಹೋಗಾಕಡೆ ನೋಡಿ ಸರ್, ಕಿತ್ಕೊಂಡಿರ ಪಾಠ. ಯಾಕೆಂದ್ರೆ ಪಾಠನ ಹೊಚ್ಚಿಕಟ್ಟಬೇಕು ನನಗೆ. ಮೇಕೆಗೂ ಮೇವ್ ಆಗ್ಬೇಕು, ಮರಿನೂ ಸಾಕ್ಬೇಕು, ತೋಟ ನೀಟಾಗಿರ್ಬೇಕು, ತೋಟ ಹಚ್ಚಿಕಟ್ಟಿರ್ಬೇಕು. ನಾನು 3 ಗಂಟೆಗೆ ಕಮ್ಮಿ ಹಾಕಿಕ್ಕಿಲ್ಲ ಮೇವ, ಹಸಿಬೇಕು ಮರಿ. ಅಂದ್ರೆ ಅಸ್ತು ಮೇವ್ ಹಾಕಿದಾಗ ಚೆನ್ನಾಗಿ ತಿಂತವೆ ಅಂತ. ಅಸ್ತಿ ಮೇವ ಹಾಕಿ ಅಸ್ತಿ ಮೇವ ಹಾಕಿ ಒಂದೇ ತವ ಹಾಕಿದ್ರೆ ಕಾಲು ಕಸ ಮಾಡ್ಕೊಳ್ತಾರೆ. ಕಸ ಏನ್ ಮಾಡ್ಕೊಳಕ್ಕೆ ಮ್ಯಾಲ್ ತಿಂತವೆ. ತೋಟ ಹಚ್ಚಿಡಂಗ ಇತ್ತಾಗ ನಮ್ಗೆ ಮರಿ ಮೇವ್ ಆಗ್ಬೇಕು, ಮತ್ತೆ ಗೊಬ್ಬರ ಆಗ್ಬೇಕು ತೋಟಕ್ಕೆ. ಗೊಬ್ಬರ ಎಲ್ಲಾ ತರದಲ್ಲೂ ನಮ್ಗೆ ಯೂಸ್ ಆಗ್ಬೇಕು ಸರ್. ಅದು ಹೇಳ್ಬೇಕು ಸರ್. ಇದು
ಪ್ಯಾಚ್ ಕಟ್ಕತ್ತು ಅಂದ್ರೆ ಮೇವು ಬಿಡ್ಬಿಡ್ತವೆ. ಎಷ್ಟು ತಿಂಗಳು ಮರಿ ಸರ್ ಅದು? ಸರ್ ಇದು ನಾವು ತಂದೆ ಆರೇ ತಿಂಗಳು ಸರ್ ಮರಿ ಮೇಸ್. ಆರು ತಿಂಗಳು ತನಕ ಮಾತ್ರ ನೀವು ಅಷ್ಟೇ ಮೇಸ್ ನೀವು ಅಂದ್ರೆ ಸರ್ ನೀವು ಇಲ್ಲಿ ಇದನ್ನ ಮಾಡಲ್ಲ, ಬ್ರೀಡಿಂಗ್ ಮಾಡಲ್ಲ ತಂದು? ಸರ್ ಬ್ರೀಡಿಂಗ್ ಮಾಡಕ್ಕಿಲ್ಲ. ನಾವು ಬ್ರೀಡಿಂಗ್ ಮಾಡಲ್ಲ. ಹೆಣ್ಣು ಮರಿಗಳು ಹಾಕಿರ್ತೀರ ಸರ್? ಹೆಣ್ಣು ಮರಿಗಳಿಗೆ ಹೆಚ್ಚು ಮೇಯ್ಬೇಕು ಸರ್. ಹೆಣ್ಣು ಮರಿ ಅಂತ ಅಂದ್ರೆ ನಾನು ಅದನ್ನು ಹಾಕಿದೆ, ಅದು ಬೈಲಲ್ಲಿ ಮೇಯ್ಬೇಕು ಸರ್. ಆ ಸಾಕಷ್ಟು ಮೇಯ್ಬೇಕು, ಅದಕ್ಕೆ ಸಾಕಷ್ಟು ಮೇಯ್ಬೇಕು ಅಂದ್ರೆ ಮರಿಗಳಿಗೆ ಹಾಲು ಸಿಗಿಲ್ಲ. ಆ ಸಿಕ್ಕಿ ಅಂದ್ರೆ ಮರಿಗಳಿಗೆ ಗೆಂಡ ಹಾಕಬಿಡ್ತೀವಿ ಸರ್. ಗೆಂಡ ಹಾಕೊಂಡ್ ಅಂದ್ರೆ ಇದನ್ನ ತಂದು ಸಾಕದ ನಮ್ದು ಅರಗೋಲ್ ಮರಿನೇ ಸರ್. ಅರಗೋಲ್ ಮರಿ, ಅರಗೋಲ್ ಮರಿ, ಅರಗೋಲ್ ಮರಿ ಅಂತಾರೆ. ಆರು ತಿಂಗಳು ಸಾಕು ನಮ್ಗೆ. ಆರು ತಿಂಗಳು ಸರ್ ಮೇವು ನೀವು ಇದನ್ನ ಬಿಟ್ರೆ ಹೊರಗಡೆ ಕೈ ತಿಂಡಿ ಏನು ಕೊಡಲ್ಲ ನೀವು? ಕೈ ತಿಂಡಿ ಕೊಡಕ್ಕಿಲ್ಲ ಸರ್, ಜೋಳ ಕೊಡ್ತೀನಿ. ಜೋಳ ಜೋಳ ಅಂತ ಅಂದ್ರೆ ಕಡಿಮೆ ಸಿಗ್ತದೆ ನನ್ಗೆ ಸರ್. ನನಗೆ ಹಸಿ ಜೋಳ ಅಂತ ಅಂದ್ರೆ ಒಂದು 12-13 ರೂಪಾಯಿಗೆಲ್ಲ ಜೋಳ ಸಿಗ್ತದೆ. ಡ್ರೈ ಜೋಳ ಅಂತ ಅಂದ್ರೆ ಒಂದು 18-19-20 ರೂಪಾಯಿ 20 ಒಳಗಡೆ ಡ್ರೈ ಜೋಳ. ಆದ್ರೆ ನಾವು ಡ್ರೈ ತರೀಕಿಲ್ಲ ಸರ್, ನಾವೇ ಹಸಿ ಜೋಳ ತಂದು ಒಣಸ್ಕೊತೀವಿ. ಒಣಸ್ಕೊತೀರಿ? ಎಲ್ಲ ತಾರ್ಪಲ್ಗಳಿವೆ, ಒಂದು 5-6 ತಾರ್ಪಲ್ಗಳಿದೆ, ಹಾಕೊಂಡು ಒಣಸ್ಕೊತೀವಿ ಸರ್. ಎಲ್ಲ ನಾವೇ ಎಲ್ಲ ಕೆಲಸ ಮಾಡ್ಕೊತೀವಿ. ನಾನು 3 ಕಂತು ಜೋಳ ತತ್ತೀನಿ ಸರ್. ಒಂದೊಂದು ಟೈಮ್ ಒಂದೊಂದು ಕಂತಿಗೆ 100 ಮೂಟೆ ಜೋಳ ತತ್ತೀನಿ. 100 ಮೂಟೆ ಜೋಳ? 100 ಮೂಟೆ. ಅಲ್ಲಿ 300 ಮೂಟೆ ಜೋಳ ಬೇಕು ಸರ್ ನನಗೆ. 300 ಮೂಟೆ ವರ್ಷಕ್ಕೆ? 100 ಮರಿಗೆ 300 ಮೂಟೆ ಜೋಳ. 100 ಮರಿಗೆ ಸರ್ ಒಂದು ವರ್ಷಕ್ಕೆ ಎಷ್ಟು ಮರಿ ಸಾಕಿ ಎಷ್ಟು ಮರಿ ಸೇಲ್ ಮಾಡ್ತೀರಿ ನೀವು ಸರ್? ಒಂದು ವರ್ಷಕ್ಕೆ ನನಗೆ 2 ಬ್ಯಾಚ್ ಆಗುತ್ತೆ ಸರ್. 200 ಮರಿ? ಅಲ್ಲಿ 200 ಮರಿ ನಾನು ಸೇಲ್ ಮಾಡ್ತೀರಿ ಸರ್. 200 ಮರಿ ಯಾವ ತೂಕಕ್ಕೆ ಬರುತ್ತೆ ನಿಮಗೆ ಸರ್? ನಾನು ಒಂದೊಂದು ಮರಿ ಬರ್ತದೆ ಸರ್, 20 ಕೆಜಿ 25 ಕೆಜಿ ಬರೋ ಬರ್ತವೆ, 15 ಕೆಜಿ ಬರೋ ಬರ್ತವೆ. ಮರಿ ಮೇಲೆ ಡಿಪೆಂಡ್ ಸರ್, ಮರಿ ಎಲ್ಲ ಒಂದೇ ಸಮ ಬರೀಕಿಲ್ಲ. ಬರೀಕಿಲ್ಲ. ನಾವು ಒಂದು ಅರಗುವಿಲ್ ಮರಿ ಅಂದ್ರೆ ನೋಡಿ, ಈ ತರ ಅರಗುವಿಲ್ ಮರಿಗಳು ಎಲ್ಲ ಇವಾಗ ಬಂದ ಮರಗಳು ಇವೆಲ್ಲ ಸರ್. ಎಲ್ಲ ಹಳೆ ಮರಿಗಳೆಲ್ಲ ಮಾರಾಕ್ಬಿಟ್ಟು, ಹಳೆ ಮರಿ ಏನು ಇವತ್ತೆಲ್ಲ ಒಂದು 20 ಮರಿ ಇರ್ಬೇಕಷ್ಟೇ, 2 ಬ್ಯಾಚಿಂದ. ಅವು ಕೆಲವು ವ್ಯಾಪಾರ ಆಗಿದೆ ಸರ್, ಕೆಲವೊಂದು ವ್ಯಾಪಾರ ಆಗಿದೆ. ಅವು ಹೋಯ್ತವೆ ಅಂದ್ರೆ ಮಾಮೂಲಿ ಹೋಯ್ತಾ ಇರ್ತದೆ ಸರ್, ವ್ಯಾಪಾರ ಹೋಯ್ತಾ ಇರ್ತಾ ಬರ್ತಿರ್ತವೆ. ನಮ್ದು ಆರ್ಡರ್ ಇರ್ತದೆ ಸರ್, ಈಗ ಸಿಟಿ ಒಳಗೆಲ್ಲ ಆರ್ಡರ್ ಕೊಡ್ತೀವಿ, ಆಮೇಲೆ ಎಲ್ಲ ಕುಂಟಾಲ್ ಗಟ್ಟಲೆ ಆರ್ಡರ್ ಇರ್ತವೆ, ಆರ್ಡರ್ ಕೊಡ್ತೀವಿ. ಆರ್ಡರ್ ಎಲ್ಲ ಕೊಟ್ಟು ಇದು ಮಾಡ್ತೀವಿ. ಟಗರ್ಗಂತೂ ಆರ್ಡರ್ ಬರೀಕಲ್ಲ ಸರ್, ಟಗರು ಅಪರೂಪ ಆರ್ಡರ್ ಇನ್ನೆಲ್ಲ ಸಂತೆಗೆ ಹಾಕ್ಬಿಡ್ತೀವಿ. ಎಲ್ಲ ಮೇಕೆ ವಾತ್ಗಳಿಗೆಲ್ಲಂತೂ ಆರ್ಡರ್ ಇರುತ್ತೆ. ಯಾವಾಗಲೂ ನೀವು ವಾತ್ಗಳನ್ನ ಯಾವಾಗಲೂ ವಾತ್ಗಳು ಯಾವಾಗಲೂ ಡಿಮ್ಯಾಂಡ್ ಇರುತ್ತೆ. ಯಾವತ್ತು ಎ ಟೈಮ್ ಇದ್ದಾಗ ಸರ್, ಎ ಟೈಮ್ ಅಲ್ಲಿ ದುಡ್ಡು ಹಾಕಿಲ್ಲ ಅಂತ ದುಡ್ಡು ಇಲ್ದ್ರೆ ನನ್ನ ವಾತ್ನಲ್ಲಿ ದುಡ್ಡು ಇರ್ತದೆ. ಯಾವಾಗ ಬೇಕಾದ್ರೂ ಮಾಡ್ತೀನಿ ಸರ್. ಅದೇ ನಿಮಗೆ ಯಾವಾಗ ಎಮರ್ಜೆನ್ಸಿ ನಿಮಗೆ ಎ ಟಿಎಂ ಇದ್ದಂಗೆ ನಿಮಗೆ ಕುರಿ ಮೇಕೆಗಳು ಅಂದ್ರೆ ಮಿನಿ ಎ ಟಿಎಂ ಇದ್ದಂಗೆ ನಿಮಗೆ ಬ್ಯಾಂಕ್ ಇದ್ದಂಗೆ ನಿಮಗೆ ಸರ್. ಇದೆ ಬೇರೆ ಕೈ ತಿಂಡಿ ಅದು ಕೊಡಲ್ಲ ಅಂತ ಹೇಳಿದ್ರಿ, ಈಗ ಹಿಂಡಿ ಆತರ ಏನು ಕೊಡಲ್ಲ? ಗರಿ ಹಾಕ್ತೀನಿ, ತಾಳೆಗರಿ ಹಾಕ್ತೀರಿ? ತಾಳೆಗರಿ ನಂಬರ್ 1 ಸರ್. ಅದು ತಾಳೆ ಬೆಳೆದಿರೋರಿಗೆ ಈ ಬೆಳೆ ಒಳ್ಳೆ ಹೇಳು ಮಾಡುದು ಸರ್. ಅಂದ್ರೆ ತಾಳೆ ಬೆಳೆ ಬೆಳೆಯವ್ರಿಗೆ ಈ ಬೆಳೆ ಕುರಿ ಸಾಕೋದು ಒಳ್ಳೆ ಬೆಳೆ. ನಾನು ದಯವಿಟ್ಟು ಹೇಳೋದು ಇಷ್ಟೇ, ತಾಳೆ ಬೆಳೆದಿರೋರು ಕೈ ಸುಟ್ಕೋಬೇಡಿ, ತಾಳೆ ಹಣ್ಣನ್ನೇ ನಂಬಕ್ ಹೋಗ್ಬೇಡಿ. ತಾಳೆ ಹಣ್ಣಲ್ಲಿ ಇದೆ, ಅದೇ ಹೆಚ್ಚಿದೆ, ಇಲ್ಲ ಅಂತ ಹೇಳಿಕ್ಕಿಲ್ಲ. ಅದ್ರಲ್ಲಿ ಗರಿ ಬರೋಂತ ಗರಿನ ವೇಸ್ಟ್ ಮಾಡ್ಬೇಡಿ, ಅದ್ರಲ್ಲಿ ಒಂದು ಹಾರ ಮಾಡ್ಕೊಳ್ಳಿ. ನೀವು ಹಣ್ಣಲ್ಲಿ ಏನ್ ಸಂಪಾದನೆ ಮಾಡ್ತಿರೋ ಅದ್ರ ಪಟ್ಟು ನೀವು ಅದ್ರ ಸಂಪಾದನೆ ಮಾಡ್ಬೋದು. ಸರ್ ನಿಮ್ಮ ಈ ಶೆಡ್ಗೆ ಖರ್ಚು ಎಷ್ಟು ಮಾಡಿದೀರಿ ಸರ್ ನೀವು? ಸರ್ ನಾನು ಇದಕ್ಕೆ ಏನು ಇಲ್ಲ ಸರ್, ಇದಕ್ಕೆ ನಾನು ಹಳೆ ಕಬ್ಬಣ ಇವಳೆ ಕಬ್ಬಣ ಹಾಕೊಂಡೆ. ಈ ಪಂಚಾಯತಿಯಿಂದ ಒಂದು 68 ರೂಪಾಯಿ ಬಿಲ್ ಆಗಿದೆ ಸರ್. ಈಗ ಬಿಲ್ ಕೊಟ್ಟಿದ್ದಾರೆ. ನಾನು ಆಲೆ 8 ವರ್ಷದಿಂದ ನಾನು ಹೆಂಗ ಸಿಂಪಲ್ ಆಗಿ ನಾನೇ ಮಾಡ್ಕೊಂಡಿದ್ದೆ ಸರ್. ಅಡಿಕೆ ಮರ ಬೊಂಬು ಇವೆಲ್ಲ ಹಾಕೊಂಡು ಅದರಲ್ಲೇ ಕಲ ಕಳೀತಿದೆ. ಈಗ ಪಂಚಾಯತಿಯವರು ನಾವೊಂದು ಶೆಡ್ಗೆ ನಾವು ಕೊಡ್ತೀವಿ ಮಾಡಿ ಅಂದ್ರು. ಈಗ ಪಂಚಾಯತಿ ಕೋಟದಲ್ಲಿ ಮಾಡಿಸಿದ್ರಿ ಸರ್. ಸರ್ ಇದು ಬೇರೆ ಕಾಯಿಲೆ ಕಸ ಅಂತ ಏನ್ ಬಂದ್ರೆ ಮೆಡಿಸಿನ್ ಇದೆ ತೋರಿಸಿ ಬಿಡ್ತೀವಿ ಸರ್. ನಾನು ಅಲ್ಲ ಅದು ಏನ್ ಜಾಸ್ತಿ ಏನ್ ಬರುತ್ತೆ ಸರ್, ಏನ್ ಬರುತ್ತೆ ಅಂತ ಸರ್? ಇದಕ್ಕೆ 3-4 ಕಾಯಿಲೆಗಳಿದೆ ಸರ್. ಕಾಯಿಲೆಗಳಿರುತ್ತೆ ಸರ್. ಜರ ಹೊಡೆದ್ಬಿಟ್ರೆ ಸರ್ ಒಂದು ಕೊಡದ್ರೆ ಜರ ಇಡೀ ಮರಿನೇ ಸೋಸ್ತದೆ ಸರ್. ಪುಟ್ಟಿ ಮರಿಗಳಿಗೆ ಮರಿನೇ ಸೋಸ್ತದೆ. ಒಂದಕ್ಕೆ ಜರ ಹೊಡೆದ್ರೆ ಎಲ್ಲಕ್ಕೂ ಮೆಡಿಸಿನ್ ಮಾಡ್ಬೇಕು, ಎಲ್ಲದಕ್ಕೂ ಮೆಡಿಸಿನ್ ಮಾಡ್ಬೇಕು. ಒಂದಕ್ಕೆ ಜರ ಹೊಡಿತು ಅಂತ ಅಂದ್ರೆ ಅದು ಹಂಟು ರೋಗ ಅಂತಾರೆ, ಕೊರೋನಾ ಬಂದಂಗೆ ಸರ್. ಆ ಇಂದ್ಲೇ ಈಗ ಕಾಯಿಲೆಗಳಲ್ಲ. ಈಗ ನೋಡಿ, ಈಗ ಸ್ವಲ್ಪ ದಿವಸದಲ್ಲಿ ಈಗ ಇಲ್ಲಿ ಸೆಡ್ ನಿರ್ಮಾಣಕ್ಕೋಸ್ಕರ ಹೋಗಿ ಅಲ್ಲಿ ಕೂಡಾಕ್ಬಿಟ್ಟಾಗ ಒಂದಕ್ಕೆ ಜರ ಹೊಡಿತು, ಕಾಲು ಬೈ ಜರ ಎಲ್ಲ ಕೊಡ್ಬಿಟ್ಟು. ಅವಾಗ ಎಲ್ಲಕ್ಕೂ ಮೆಡಿಸಿನ್ ಮಾಡಿ. ಈಗೆಲ್ಲ ನೋಡಿ, ಅದು ಎಲ್ಲ ಯಾವ್ರಿಗೆ ಮಂಕಿದವಲ್ಲಿ ಎಲ್ಲ ಹೆಲ್ಪ್ ಆಗಿದೆ. ಸರಿ, ನೀವು ಸಂತೆಗಳಲ್ಲಿ ಮರಿ ತಗೊಳ್ತೀರಾ? ಹೌದು. ಈಗ ನಾನೊಂದು ಮರಿ ತಗೋಬೇಕು ಸಂತೆಯಲ್ಲಿ ಅಂದ್ರೆ ಏನ್ ನೋಡಿ ತಗೋಬೇಕು ಸರ್? ನಾವು ಏನ್ ನೋಡ್ತೀವಿ ಅಂತ ಹೇಳಿದ್ರೆ ನೋಡಿ, ಕೈ ಕಾಲು ಮುರಿದೋಗಿರೋ ಏನ್ ತಲೆಗರ್ಸ್ಗಳಿಗೆಲ್ಲ ಏನ್ ಹೋರಿ ಎಲ್ಲ ಅವು, ಅವನ್ನ ಕಣ್ಣು ನೋಡ್ತೀವಿ ಸರ್. ಕಣ್ಣು ನಾವು ನೋಡಿ ಒಂದು ಇಗ್ಲಸೆ ನೋಡ್ಬಿಡ್ತೀನಿ. ಯಾಕೆಂದ್ರೆ ಕೆಲವು ರೈತರಿಗೆ ಅನುಭವ ಪಡ್ಬೇಕು, ಕೆಲವು ರೈತರಿಗೆ ಅಲ್ಲ ಕ್ರಿಮಿನಲ್ಗಳವ್ರೆ, ಯಾರು ಮರಕ್ಕೆ ಮರ ದೊಡ್ಡದು ಮೇಧಾವಿಗಳು ಅವ್ರೆ ನೋಡಿ ಸರ್. ಯಾಕೆ ಕೆಲವು ರೈತರುಗಳು ಏನ್ ಮಾಡ್ತಾರೆ ಅಂದ್ರೆ ಸುಮ್ಮನೆ ಇಟ್ಕೊಂಡ್ ಬಿಡ್ತಾರೆ ನೋಡಿ ಸರ್. ಈ ತರ ಕಣ್ಣಿಡಿದ್ರೆ, ಈ ತರ ರಕ್ತ ಮಳ್ಕೊಂಡಿದ್ರೆ ಇದು ಆರೋಗ್ಯವಾಗಿದೆ ಮರಿ ಅಂತ. ರಕ್ತ ಮಳ್ಕೊಂಡಿರ್ಬೇಕು. ಇದು ಬೆಳ್ಳಗಿದ್ರೆ ಅದು ಬಿಸಾಕ್ಬಿಡ್ಬೇಕು ಮರಿ ಬೇಡ. ಇದು ಬೆಳ್ಳಗಿದ್ರೆ ಆ ಮರಿ ತಗೊಂಡ್ರೆ ಸತ್ತೋಗ್ಬಿಡ್ತದೆ ಸರ್. ಮನಗೋಗೋದಕ್ಕೆ ಹೋಗ್ಬಿಟ್ಟು ಸತ್ತೋಗ್ಬಿಡ್ತದೆ ಆಯ್ತಾ. ಆಮೇಲೆ ಕಿವಿ ಹಿಡಿದಾಗ ಗೊತ್ತಾಗುತ್ತೆ ಸರ್. ಏನ್ ಸರ್ ಕಿವಿಲಿ? ಕಿವಿನಲ್ಲಿ ಇದಕ್ಕೆ ಜ್ವರ ಇದೆ, ಏನ್ ಕಾಯಿಲೆ ಇದೆ ಗೊತ್ತಾಗುತ್ತೆ. ಮತ್ತೆ ತಣ್ಣಿ, ಅತಿ ತಣ್ಣಿ ಇರಬಾರ್ದು, ಅತಿ ತಣ್ಣಗೆ ಇರಬಾರ್ದು. ಒಂದ್ ನೋಡಿ ಹಿಂಗಿಡಿದ್ರೆ ಒಂದ್ ಮೀಡಿಯಂ ಇರ್ತದೆ ನೋಡಿ, ತೂ ಬೆಚ್ಚಗಿರ್ತದೆ, ಹಿಂಗಿರ್ಬೇಕು. ಆತರ ಇದ್ರೆ ಒಳ್ಳೆ ಮರಿ.
ಆಮೇಲೆ ಉಣ್ಣಿ ಪಣ್ಣಿ ಇರ್ತಾವ ಏನು ತೊಂದ್ರೆ ಇಲ್ಲ ಅವಕ್ಕೆಲ್ಲ ಮೆಡಿಸಿನ್ ಇದೆ ಹಾಕ್ಬಿಟ್ರೆ ಎಲ್ಲ ಹೊಂಟೆ ಎಲ್ಲ ಮೆಡಿಸಿನ್ ಇದೆ ಅದೆಲ್ಲ ಕಾಲು ಮುರಿದಾಗಲೂ ಸಹ ಏನು ತೊಂದ್ರೆ ಇಲ್ಲ ಆಮೇಲೆ ಕೆಲವು ಒಂಟಿ ಬೀಜ ಇರ್ತವೆ ಅವು ಒಳ್ಳೆಲ್ಲ ಕೆಲವು ಒಂಟಿ ಬೀಜ ಇರೋ ಏನು ಮಾಡ್ತಾರೆ ಅಂದ್ರೆ ಅವು ಒಳ ಬೀಜ ಇರ್ತದೆ ಒಳ ಬೀಜ ಇರೋ ಅವು ಕಸಿ ಮಾಡಿದ್ರು ಅವು ಒಳ್ಳೆ ಕಿಲ್ಲ ಸರಿಯಾಗಿ ಪ್ರತಿಯೊಂದು ಮರಿನೂ ಇದು ಕಸಿ ಮಾಡಿರೋದು ಚೆನ್ನಾಗಿ ತೂಕ ಬರುತ್ತಾ ಇಲ್ಲ ಕಸಿ ಮಾಡಿರೋದು ಸರ್ ಇನ್ನೊಂದು ಕಸಿ ಮಾಡದೇ ಇದ್ರೆ ಮರಿ ಮಟನ್ ಚುಂಗು ಸಿಂಡ್ ಬತ್ತೆ ಅಂತ ಹೇಳಿ ಕಸಿ ಮಾಡಿದ್ರೆ ಮಟನ್ ಗೆ ಇಷ್ಟಪಡ್ತಾರೆ ಜನ ಆಮೇಲೆ ಕಸಿ ಮಾಡಿದ್ರೆ ಮರಿ ಇಷ್ಟ ಕೆಜಿ ಬತ್ತೆ ಅಂತ ಒಂದು ನಿರೀಕ್ಷೆ ಹೇಳಬಹುದು ಕಸಿ ಮಾಡದೇ ಇದ್ರೆ ಮರಿನ ಇಷ್ಟ ಕೆಜಿ ಬತ್ತೆ ಅಂತ ಹೇಳಿಕ ಸರ್ ವರ್ಷಕ್ಕೆ ನಿಮಗೆ ಈ ಮೇಕೆ ಕುರಿಯಲ್ಲಿ ಖರ್ಚೆಲ್ಲ ಕಳೆದು ಒಂದು ಆದಾಯ ಅಂದ್ರೆ ಇನ್ನು ಎಷ್ಟು ಬರಬಹುದು ನಿಮಗೆ ಸರ್ ನನಗೆ ಖರ್ಚು ಅಂದ್ರೆ ನಾನು ಇದು ಇದರ ಆದಾಯ ಎಲ್ಲ ಪೂರ ನನ್ನ ಮನೆ ಖರ್ಚು ಅಂದ್ರೆ ನನ್ನ ಮಕ್ಕಳು ಮೂರು ಮಕ್ಕಳು ಓದ್ತಾ ಇದೆ ಸರ್ ಅವಕ್ಕೆ ಫೀಸ್ ಆಯ್ತು ಸರ್ ಮೂರು ಮಕ್ಕಳಿಂದ ಮೂರುವರೆ ಲಕ್ಷ ರೂಪಾಯಿ ಫೀಸ್ ಆಯ್ತು ಅಂದ್ರೆ ಅಷ್ಟು ಆದಾಯ ನೀವು ಬರೀ ಫೀಸ್ ಮೂರುವರೆ ಲಕ್ಷ ಕಟ್ತೀನಿ ಅವ್ರು ಖರ್ಚು ಒಂದ್ಸತಿ ಅವರು ಹಾಸ್ಟೆಲ್ ಇಂದ ಬತ್ತು ಅಂತ ಅಂದ್ರೆ ಅವ್ರ ಖರ್ಚೇ ಒಸಿ ಬರೀಕಿಲ್ಲ ಸರ್ ಎಲ್ಲ ಮನೆ ಮೇಂಟೈನ್ ಪೂರ ಪ್ರತಿಯೊಂದು ಮರಿಲೇ ಸರ್ ನಾನು ತಾಳೆಹಣ್ಣೊಂದು ಒಂದು ರೂಪಾಯಿನೂ ನಾನು ಬಳಸಿಕಿಲ್ಲ ತಾಳೆಹಣ್ಣೊಂದು ಅಲ್ಲೇ ಅನ್ಲೋಡ್ ಆಗ್ತಾ ಇರ್ತೀನಿ ಅಲ್ಲೇ ಬ್ಯಾಂಕ್ ಅಲ್ಲಿ ನಿಮಗೆ ಮಾಮೂಲಿ ಮನೆ ಮೇಂಟೈನ್ ನಿಮ್ಮ ಮಕ್ಕಳು ಎಜುಕೇಶನ್ ಎಲ್ಲ ಕೊರ್ತಿ ಮೇಕೆ ಕೂರಿದ್ರೆ ಎ ಟು ಜೆಡ್ ಎಲ್ಲ ನಂದು ಮೇಕೆಲೇ ಸರ್ ಸರ್ ಅದಕ್ಕೆ ಕೆಲವರು ಹೊಸದಾಗಿ ಫಾರಂ ಮಾಡಿರ್ತಾರೆ ಸ್ವಲ್ಪ ದಿನ ಸಾಕಿರ್ತಾರೆ ಲಾಸ್ ಆಗಿರುತ್ತೆ ಬಿಟ್ಬಿಡಿರ್ತಾರೆ ಅಂತ ರೈತರಿಗೆ ಏನು ಹೇಳ್ತೀರಿ ಸರ್ ಸರ್ ನಾನು ಹೇಳೋದಿಷ್ಟೇ ರೈತರಿಗೆ ಸ್ವಲ್ಪ ಕೈ ಸುಟ್ಕೋಬೇಡಿ ಓ ನೋಡಿ ಅಂತವಾಗ ಅಂತವಾಗ ಅದಕ್ಕೆ ಕಾಯಿಲೆಗಳು ಜಾಸ್ತಿ ಸರ್ ಫಾರಂ ಅಲ್ಲಿ ಅಂತಂದ್ರೆ ಹೆಚ್ಚು ಹೆಚ್ಚು ಕಾಯಿಲೆಗಳು ಜಾಸ್ತಿ ಕಾಯಿಲೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳಿ ಆಮೇಲೆ ಡಾಕ್ಟರ್ನು ಕರ್ಕೊಂಬಂದು ತೋರಿಸಿ ಡಾಕ್ಟರ್ಗಿಂತ ನೀವು ಸ್ವಲ್ಪ ತರಬೇತಿಗಳು ಪಡ್ಕೊಳ್ಳೋದು ಒಳ್ಳೇದು ಈಗ ಡಾಕ್ಟರ್ ತಾನೆ ನಮ್ಗೆ ತರಬೇತಿ ಕೊಡೋದು ಅವ್ರ ಹತ್ರ ತರಬೇತಿಗಳನ್ನ ನಾವು ಪಡ್ಕೊಂಡ್ರೆ ಅಲ್ಪ ಸ್ವಲ್ಪ ನಾವು ನೋಡ್ಕೋಬಹುದು ಇಲ್ಲ ಡಾಕ್ಟರ್ನೇ ನೆಚ್ಕೊಂಡು ಕೂತ್ಕೊಂಡ್ರೆ ಡಾಕ್ಟರ್ ಬರೋಷ್ಟು ಇಲ್ಲಿ ಮರಿನೇ ಸೊತ್ತಾಗುತ್ತೆ ನಾವೇ ಡಾಕ್ಟರ್ ಆಗ್ಬೇಕು ಅಂತ ಏನಲ್ಲ ಆದ್ರೆ ಆಗ್ಬೇಕು ಸಂದರ್ಭ ನಾವೇ ಡಾಕ್ಟರ್ ಕೂಡ ಆಗ್ಬೇಕು ಅಂದ್ರೆ ಡಾಕ್ಟರ್ ಹತ್ರ ನೋಡ್ಕೊಂಡು ಡಾಕ್ಟರ್ ಆಗ್ಬೇಕು ನಾವೇ ಏಕೈಕಿ ಡಾಕ್ಟರ್ ಆಗಕ್ ಹೋದ್ರೆ ನಾವು ಸುಟ್ಟ ಕೈ ಸುಟ್ಕೊಬಿಡ್ತೀವಿ ಅದ್ರ ತರಬೇತಿಗಳಿದೆ ಸರ್ಕಾರ ಅದಕ್ಕೇನು ಇದೆ ಅದೆಲ್ಲ ಹೋಗಿ ಕಲಿಬೇಕು ಮಾಡ್ಬೇಕು ಗೌರ್ಮೆಂಟ್ ತರಬೇತಿ ಕೊಡ್ತಾರೆ ಇಲ್ಲಿ ನಾಗಮಂಗಲ ಹೋಗಿದ್ದೀನಿ ಮತ್ತೆ ನಾನು ಮಂಡ್ಯದಲ್ಲಿ ಎಫ್ ಸಿಟಿ ನಲ್ಲಿ ಅಲ್ಲಿ ಒಂದ್ ನಾಲ್ಕು ಸರ್ ಟ್ರೈನಿಂಗ್ ಮಾಡಿದೀನಿ ಇವೆಲ್ಲ ಅನುಭವ ತಗೊಂಡಿದ್ದೆ ಸರ್ ಅನುಭವ ಆಗಿದೆ ಸರ್ ಇದೊಂದೇ ಅನುಭವ ಅಲ್ಲ ಸರ್ ನಾನು ಕೃಷಿಲಿ ರೇಷ್ಮೆಯಲ್ಲಿ ಆಮೇಲೆ ತೋಟಗಾರಿಕೆ ಇಲಾಖೆ ಎಲ್ಲಾ ಅನುಭವನೂ ಇದೆ ನನಗೆ ಎಲ್ಲಾದ್ರೂ ನಿಮ್ಗೆ ದಾಖಲೆಗಳೇವೆ ಟ್ರೈನಿಂಗ್ ಮಾಡಿರೋದು ಅಣಬೆ ಬೇಸಾಯ ಮಾಡಿದೆ ಜೇನು ಸಾಕಾಣಿಕೆ ಮಾಡಿದೆ ಎಲ್ಲ ಮಾಡಿದೆ ಎಲ್ಲ ಮಾಡಿದ್ರಿ ನೋಡಿ ಇವಕ್ಕೆಲ್ಲ ನಾಟಿ ಕೋಳಿ ಹಾಕಿದೆ ನಾಟಿ ಕೋಳಿ ನಮ್ಗೆ ಯಾಕೆ ಪ್ರಾಬ್ಲಮ್ ಆಯ್ತು ಯಾಕೆಂದ್ರೆ ಕೆಜಿ 40 ರೂಪಾಯಿ ಫೀಡ್ ಆಗೋಯ್ತು ಇಲ್ಲಿ ಮಾರ್ಕೆಟ್ ಆಗಿಲ್ಲ ಅದು ಕೈ ಬಿಟ್ಟೆ ಮೀನು ಸಾಕಾಣಿಕೆ ಮಾಡಿದೆ ನಮ್ಮಲ್ಲಿ ಮೀನ್ ಸ್ಟೋರೇಜ್ ನೀರೇ ಸ್ಟೋರೇಜ್ ಆಗಿಲ್ಲ ಅದನ್ನು ಕೈ ಬಿಟ್ಟೆ ನಾನು ಹೇಳೋದು ರೈತರಿಗೆ ಅಷ್ಟೇ ನಾನೇನೋ ಬಿಡಿ ನನಗೆ ನನಗೆ ಅದೇ ಒಂದ್ ಕಡೆ ಬತ್ತಿತ್ತು ನಾನು ಹಾಕ್ತೀನಿ ಬೇರೆ ರೈತರು ಕೈ ಸುಟ್ಟಿದ್ರಿ ನಿಮ್ಗೆ ಆಯ್ತದೆ ಅಂದ್ರೆ ಮಾಡಿ ಇಲ್ಲ ಬೇಡ ಈಗ ಮೀನ್ ಸಾಕಾಣಿಕೆ ಅದು ಕರ್ಲು ಭೂಮಿಲಿ ಆಯ್ತದೆ ನಮ್ ಭೂಮಿಗಳಲ್ಲಿ ಆಗ್ತದೆ ಇಲ್ಲೆಲ್ಲ ಹೇಳ್ತಾರೆ ಇಲಾಖೆಯವರು ಮೀನ್ ಸಾಕಿ ಅಂತಾರೆ ಇಲ್ಲೆಲ್ಲ ಮೀನ್ ಸಾಕ್ಬಿಟ್ಟು ಕೈ ಸುಟ್ಕೊಳ್ಳೋದ್ಕಿಂತವ ಅದು ಕರ್ಲು ಭೂಮಿಲಿ ಸೆಟ್ ಆಯ್ತದೆ ಕರ್ಲು ಭೂಮಿಲಿ ಅಂದ್ರೆ ಸರ್ ನೀರು ಸ್ಟೋರೇಜ್ ಆಯ್ತದೆ ಇನ್ ನಮ್ ಭೂಮಿಗಳಲ್ಲಿ ನೀರು ಸ್ಟೋರೇಜ್ ಆಗ್ತಲ್ಲ ಅದೇ ಆತರ ಆಗಲ್ಲ ಈ ಅಣಬೆ ಬೇಸಾಯ ಅಂತ ಹೇಳ್ತಾರೆ ಅಣಬೆ ಬೇಸಾಯ ಒಳ್ಳೇದು ಉತ್ತಮವಾದ ಅಂದ್ರೆ ಅಣಬೆ ಬೇಸಾಯ ಅಂದ್ರೆ ಸಿಟಿ ಏರಿಯಾ ಇರಬೇಕು ಅಲ್ಲಿ ಮಾರ್ಕೆಟಿಂಗ್ ಆಯ್ತದೆ ನಮ್ಮ ಹಳ್ಳಿ ಏರಿಯಾದಿಂದ ಅಣಬೆ ಬೇಸಾಯ ಮಾಡ್ಕೊಂಡು ಅಲ್ಲಿ ಸಿಟಿಗೆ ಹೋಯ್ತು ಅಂತಂದ್ರೆ ನಮಗೆ ಬೇಸಾಯ ಅದನ್ನು ಮಾಡಿಸುತ್ತ ಕೈ ಸುಟ್ಕೊಂಡು ಆಮೇಲೆ ಜೇನು ಸಾಕಾಣಿಕೆ ಮಾಡಿ ಅಂತ ಹೇಳ್ತಾರೆ ಇಲಾಖೆಯವರು ನಾನು ಜೇನು ಕೂಡ ಸಾಕಾಣಿಕೆ ಮಾಡಿದೆ ಸರ್ ಜೇನು ಸಾಕಾಣಿಕೆ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ನಮ್ಮಲ್ಲಿ ಮ್ಯಾಣದುಳ ಜಾಸ್ತಿ ಸರ್ ಏನೇ ಆದ್ರೂ ಕಂಟ್ರೋಲ್ ಆಗಿಲ್ಲ ಮ್ಯಾಣದುಳ ಅಂದ್ರೆ ಅವು ಮ್ಯಾಣ ಕಟ್ಟದಂಗೆ ಕಟ್ಟದಂಗೆ ಇಲ್ಲಿ ಹುಳನೇ ಮೇಯ್ಕೆ ಬಿಡುದು ಅದು ಒಳ್ಳೆ ಆದೇಶ ಮಾಡಿದ್ರೆ ನಂಬರ್ ಒನ್ ಆದೇ ಅದು ಮ್ಯಾಣದುಳ ತಿನ್ಕೊಬಿಡು ಆಮೇಲೆ ಎಲ್ಲ ಔಷಧಿ ಇಲ್ಲೆಲ್ಲ ತರಕಾರಿ ಬೆಳೆ ಜಾಸ್ತಿ ಎಲ್ಲ ಔಷಧಿ ಹೊಡಿತಾರೆ ವಾರಕ್ಕೆ ಹೋದ ಹುಳ ಮನೆಗೆ ಬತ್ತಿತ್ತಿಲ್ಲ ಮತ್ತೆ ಬರ್ತಿಲ್ಲ ಮನೆಗೆ ಬತ್ತಿತ್ತಿಲ್ಲ ದಿನಕ್ಕೆ ಕಮ್ಮಿ ಆಗ್ಬಿಡವು ಹಿಂಗಾಗಿ ಅದನ್ನು ಕೈ ಸುಟ್ಕೊಂಡೆ ಸರ್ ಪ್ರತಿಯೊಂದು ಪ್ರಯತ್ನ ಮಾಡಿದ್ರೆ ಎಲ್ಲ ನಾನು ಮಾಡದೇ ಇದ್ದದ್ದು ಯಾವ್ದು ಇಲ್ಲ ಸರ್ ನನಗೆ ಸೂಟ್ ಆದ್ ಮಡಿಕತ್ತೀನಿ ಒಂದು ಇಷ್ಟು ಪ್ರಯತ್ನ ಮಾಡ್ತೀರಿ ಅದ್ರಲ್ಲಿ ನಿಮ್ಗೆ ಯಾವ್ದು ಅದನ್ನ ಇಟ್ಕೊಂಡು ಇದರಿಂದ ಸಾಲ ಮಾಡಿ ಏನ್ ಮಾಡಿಲ್ಲ ನಾನು ನಾನು ಸ್ವಂತವಾಗಿ ಮಾಡಿರೋದು ಸೆಡ್ಗೂ ಕೂಡ ನಾನು ಸಾಲ ಮಾಡಿಲ್ಲ ಸರ್ ನಾನು ನಾನು ಸ್ವಂತವಾಗಿ 8 ವರ್ಷ ಸರ್ವಿಸ್ ಮಾಡಿದೆ ಈಗ ನನಗೆ ಪಂಚಾಯತಿಂದ ಆಯ್ತು ಸರ್ ನನಗೆ ಪಂಚಾಯತಿಂದ ಇದು ಆಯ್ತು ರೇಷ್ಮೆ ಮನೆಯನ್ನು ಮಾಡ್ಕೊಂಡಿದ್ದೀನಿ ನನಗೆ ಆಮೇಲೆ ಬೋರ್ ಹಾಕ್ಸಿಕೊಂಡಿದ್ದೀನಿ ಸರ್ ಸಬ್ಸಿಡಿಲಿ ಅದೇ ನಮಗೆ ತಾಳೆ ಬೆಳೆಯಲಿ ಆಯ್ತಾ ಒಂದು ಓಪನ್ ಬಾಯ್ ಇದು ಕೊಟ್ಟಿದ್ದಾರೆ ನಮಗೆ ತಾಳೆ ಬೆಳೆಯಲಿ ಸರ್ ಸಬ್ಸಿಡಿಗಳಲ್ಲಿ ನಾನು ಏನು ನಮ್ಮ ರೈತನಿಗೆ ಏನ್ ಸಿಕ್ಬೇಕು ಅದೆಲ್ಲ ಪಡ್ಕೊಂಡಿದ್ದೀನಿ ಸರ್ ಸರ್ ಈಗ ಸಬ್ಸಿಡಿ ಸಿಗುತ್ತೆ ಅದನ್ನ ಉಪಯೋಗಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ತಗೊಂಡಿದ್ದೆ ಸರ್ ಪ್ರತಿಯೊಂದು ನನಗೆ ನಮ್ಮ ರೈತನಿಗೆ ಸಿಕ್ಕುವಂತದ್ದು ನನಗೆ ಬೇಕಾದ ಪದಾರ್ಥ ಇಂಥದ್ದು ಅದಕ್ಕೆಲ್ಲ ನಾನು ತಗೊಂಡಿದ್ದೆ ಸಬ್ಸಿಡಿ ತಗೊಂಡಿದ್ರೆ ಅದನ್ನ ಉಪಯೋಗ ಪಡ್ಕೊಂಡಿದ್ದೀನಿ ಒಂದು ಬೋರ್ ಆಗಿರ್ಲಿ ಒಂದು ಇದಾಗಿರ್ಲಿ ಶೆಡ್ ಆಗಿರ್ಲಿ ಕೆಲವರು ಸಬ್ಸಿಡಿ ಅಂದ್ರೆ
ಸುಮ್ನೆ ಬಿಲ್ ಮಾಡ್ಸ್ಕೊತಾರೆ ಅದ್ರ ಉಪಯೋಗ ಬರ್ತಲ್ಲ. ನನ್ನಲ್ಲಿ ಇಲ್ಲ ಸರ್, ಆ ಭಾವನೆಗೆ ಹೋಗಿಲ್ಲ ನಾನು. ಅದು ಆಡಂಬರ ಜನ ಮಾಡೋದಂತದ್ದು. ಈ ಸುಮ್ನೆ ಕುಂತ್ಕೊಂಡು ಅಲ್ಟೆ ಹೊಡಿತಾ ಇರ್ತಾವಲ್ಲ, ಅದೇನೋ ಸಬ್ಸಿಡಿಗೋಸ್ಕರ ಮಾಡ್ಬಿಟ್ಟು ಸುಮ್ಮನೆ ಕೈ ಸುಟ್ಕೋತಾವಲ್ಲ, ಆ ಕೆಲಸ ಮಾಡಕ್ ಹೋಗ್ಬಾರ್ದು. ಈಗ ಸರ್ಕಾರ 30 ಲಕ್ಷ ಕೊಡ್ತದೆ, 25 ಲಕ್ಷ ಕೊಡ್ತದೆ ಲೋನ್ ಕೊಡ್ತದೆ, ಅದಕ್ಕೆ ಮೇಕೆ ಸಾಕಿ ಅಂತವ. ಎಷ್ಟೋ ಜನ ಕೈ ಸುಟ್ಕೊಂಡವ್ರೆ, ಲೋನ್ ಸಿಗ್ತದೆ ಅವ್ರ ಸಬ್ಸಿಡಿ ಹೋಯ್ತದೆ ಅಂದ್ಬಿಟ್ಟು ಮಾಡ್ಬಿಟ್ಟು ಎಲ್ಲ ಕೈ ಸುಟ್ಕೊಂಡು ಅವೆಲ್ಲ ಮಾಡಕ್ ಯಾಕೆ ಹೋಗ್ಬೇಕು? ಆ ಶಕ್ತಿ ಇದ್ರೆ ಮಾಡಿಕ್ ಹೋಗ್ಬೇಕು, ಇಲ್ಲಾಂದ್ರೆ ಮಾಡಿಕ್ ಹೋಗ್ಬಾರ್ದು. ಸುಮ್ಮನೆ ಸರ್ಕಾರ ದುಡ್ಡು ತಗೋಬಾರ್ದು, ಲಾಯ ಮಾಡ್ಕೊಳ್ಳೋದು. ಇವರು ಲಾಯ ಆಗೋದು, ಅದು ಲಾಯ ಆಗೋದು. ಸರ್, ನೀವು ಅವಾಗಲೇ ಒಂದು ಹೇಳಿದ್ರಿ, ನಮ್ದು ಡೈಲಿ ಇಷ್ಟು ಗ್ರಾಮ ನಾನು ತೂಕ ಹೆಚ್ಚಿಸ್ತೀನಿ ಮೇಕೆ ಕುರಿಗಳಲ್ಲಿ ಅಂತ. ಸರ್, ಎಷ್ಟು ಗ್ರಾಮ ಹೆಚ್ಚಿಸ್ತೀರಿ? ನಂದು ಟಗರಲ್ಲಿ ದಿನಕ್ಕೆ 100 ಗ್ರಾಮು ನಿರೀಕ್ಷೆಯಿಂದ ತೆಗಿತೀನಿ. ಅಂದ್ರೆ ಪಕ್ಕ ನಿಮ್ದು ಒಂದು ದಿನದಲ್ಲಿ 100 ಗ್ರಾಮು ತಗರಾದ್ರೆ ಸರ್, ವಾತ್ಗಳಾದ್ರೆ 50 ರಿಂದ 75 ಗ್ರಾಮ್ ಸರ್. ಯಾಕೆಂದ್ರೆ ವಾತ್ಗಳಲ್ಲಿ ಅಷ್ಟು ಬೇಗ ಬರೀಕಿಲ್ಲ. ವಾತದಲ್ಲಿ 2-3 ತರ ಇದೆ ನೋಡಿ, ಕೆಲವು ಬರ್ತವೆ ನೋಡಿ, ಇಂತಿಂತ ಬಂದ್ ಬಿಡ್ತವೆ ನೋಡಿ, ಇದು ಬರಕಿಲ್ಲ, ಇದು ನೋಡಿ, ಇದು ಬರಕಿಲ್ಲ, ಹಿಂಗೆ ಕೆಲವು ಬರ್ತವೆ ನೋಡಿ, ಕೆಲವು ಇದು ನೋಡಿ, ಇದು ಅದೆಲ್ಲ ಸರ್. 75 ಗ್ರಾಮ್ ದಿನಕ್ಕೆ 75 ಗ್ರಾಮ್ ಕೊಡ್ತೀನಿ ಸರ್ ಅಂತ ಮರಿಬೇಡಿ. 75 ಗ್ರಾಮ್ ಹೆಚ್ಚಿಸ್ತೀರಿ ನೀವು? ಇದೆಲ್ಲ ಬರ್ತವೆ ಸರ್. ಸರ್, ಏನ್ ಸರ್ ಅಷ್ಟು ಗ್ರಾಮ್ ಬರ್ಲಿಕ್ಕೆ ಕಾರಣ? ನಿಮ್ಮ ಫುಡ್ ಮನಿ ಮೇಲೆ ನಮ್ ಫುಡ್ ಹಂಗಿರ್ತದೆ ಸರ್. ಫುಡ್ ಅಂತ ಅಂದ್ರೆ ತಾಳೆಗರಿ ಇರ್ತದೆ, ತಾಳೆಗರಿ ಅದ್ರ ಒಳ್ಳೆ ಫುಡ್ ಸರ್, ತಾಳೆಗರಿ ಫುಡ್. ಆಮೇಲೆ ನಾವು ಜ್ವಾಳ ಒನ್ ಟೈಮ್ ಜ್ವಾಳ ಕೊಡ್ತೀವಿ, ನೆಲ್ಲೂರು ಕೊಡ್ತೀವಿ ಒನ್ ಟೈಮ್ ಒನ್ ಟೈಮ್ ಈ ತರ ನೋಡಿ ನೋಡಿ, ಆಲೆ ಹಾಕಿದ್ರೆ ಮೇಕಂಡು ನೋಡಿದ್ರೆ ನೋಡ್ರಿ ಸರ್. ಇದ್ರಲ್ಲಿ ಏನಿದೆ ಅಂತ ಅಂದ್ರೆ, ಇದ್ರಲ್ಲಿ ಪ್ರತಿ ಒಂದು ಇದೆ ನೋಡಿ. ಇದೇ ಒಂದ್ ತೂಲ್, ಇದೇ ಒಂದ್ ಸೊಪ್ಪು ನೂಲು, ಇದೇ ಒಂದ್ ಸೊಪ್ಪು ನೂಲು, ತರಾವರಿ ಎಲ್ಲ ಬೆರಕೆ ಇದೆ. ನಿಮ್ಗೆ ತೋಟ ಕ್ಲೀನ್ ಆದಂಗಾಯ್ತು, ಕಳೆನೂ ತೆಗ್ದಂಗಾಯ್ತು, ಒಳ್ಳೆ ಫುಡ್ ಸಿಕ್ಕದಂಗಾಯ್ತು. ಇದಕ್ಕೆ ಫುಡ್ ಒಳ್ಳೆ ನಂಬರ್ ಒನ್ ಫುಡ್ ಇದು, ಒಂದೇ ತರ ಏನಿಲ್ವಲ್ಲ ಇದಕ್ಕೆ ಸರ್. ಈಗ ಇಲಾತಿ ಸಿನ್ ಮೇವು ಇದೆ ಸರ್, ಫಾರ್ಮಲ್ಲು, ಅದೇನಾಯ್ತ ಸುಮ್ಮನೆ ಹೊಟ್ಟೆ ತುಂಬುತ್ತೆ, ತಪ್ಪಲೆ ಹೋಯ್ತದೆ ಅಂದ್ರೆ ಸುಮ್ಮನೆ ಹೊಟ್ಟೆ ತುಂಬಾ ಕಷ್ಟ. ಈ ನೇಪಿಯರ್ ಎಲ್ಲ ಬರೀ ಹೊಟ್ಟೆ ತುಂಬುತ್ತೆ, ಅದು ಹೊಟ್ಟೆ ತುಂಬಾ ಕಷ್ಟ ಸರ್. ಅದು ಇನ್ನೇನಿಲ್ಲ, ಅದು ಇವ್ರು ಯಾಕಂದ್ ಬೆಳೀತಾರೆ ಸರ್, ಇವ್ರು ಯಾಕಂದ್ರೆ ಮೇವೆ ಬರೀಕಿಲ್ಲ. ಅದು ಇದಕ್ಕೆ ಏನು ಹಾಕಿರಿಕಿಲ್ಲ ಸರ್, ನಾವು ಅದೇ ನ್ಯಾಚುರಲ್ ಆಗಿ ಬಂದಿರುತ್ತೆ. ಇದಕ್ಕೆ ಯಾವ ಅಂಶನೂ ಕೊಟ್ಟಿರಿಕಿಲ್ಲ, ಬರೀ ಕುರಿ ಗೊಬ್ಬರ ಬಿದ್ದಿರ್ತ ತೋಟಕ್ಕೆ ಬರ್ತದೆ, ಕಿತ್ಕೊಂಡು ಹಾಕ್ತೀವಿ, ತೋಟನ ಹಚ್ಚಿಕಟ್ಟಾಯ್ತು. ಸರ್, ನೀವು ಇಲ್ಲಿ ಇಲ್ಲಿ ಕೂಡ ಹಾಕಲ್ದೇ ಹೊರಡೆ ಬಿಟ್ಟು ಎಲ್ಲಿ ಮೇಯಿಸಲ್ಲ? ವಾರಗಡಿಗೆ ನಾವು ಒಂದು ಮರಿನೂ ಬಿಡಿಲ್ಲ ಸರ್, ಎಲ್ಲ ಇಲ್ಲೇನೆ, ಇಲ್ಲೇ ಮೇವು. ಸರ್, ಬನ್ನಿ ಸರ್, ನಿಮ್ಮ ತಾಳೆ ಮೇವು ಯಾವ ತರ ಮೇಯ್ದಿದೆ ನೋಡೋಣ, ಬನ್ನಿ ತೋರಿಸ್ತೀನಿ. ಮೇದಿರ ತೋರಿಸ್ಬೇಕಾ ಇಲ್ಲ ಮೇಯ ತೋರಿಸ್ಬೇಕಾಗ? ಅಲ್ಲ, ಯಾವ್ದು ನಿಮ್ ಇದ್ರೆ ಮೇಯ ತೋರಿಸಿ. ಈಗ ಅಲ್ಲಿಂದ ಸರ್ ರಾತ್ರಿ 8 ರಿಂದ 9 ಗಂಟೆ ಗಂಟೆ ಈ ಸೈಡಲ್ಲಿ ಇರ್ತವೆ. ಇಲ್ಲಿ ಇಲ್ಲಿ ನಾವು ಹೋಯ್ತು ಭತ್ತ ನೋಡ್ತಾ ಇರ್ತೀವಿ, ಯಾಕೆಂದ್ರೆ ಇಲ್ಲಿ ಕಳ್ಳರ ಕಟಾಗೋಳಿರ್ತೀವಿ ಅಂತ. ಯಾರು ಇಲ್ಲಿ ಗಂಟೆ ಕದ್ದಿಲ್ಲ, ಆದ್ರೆ ನಮ್ಮ ಎಚ್ಚರಿಕೆ ನಾವಿರ್ತೀವಿ ಸರ್. ಇಲ್ಲಿ ಹೋಯ್ತಾ ಇರ್ತೀವಿ, ಬತ್ತಾ ಇರ್ತೀವಿ, ಆಮೇಲೆ 8-9 ಗಂಟೆ ಮೇಲೆ ಶಿಫ್ಟ್ ಮಾಡ್ತೀವಿ ಬೇರೆ ಶೆಡ್ಗೆ. ಒಳಗೆ ಹಾಕಿಬಿಡ್ತೀವಿ, ಒಳಗೆ ಯಾವ ಮಗನೂ ಬರಕ್ ಅವಕಾಶ ಇಲ್ಲ. ಅವೆಲ್ಲ ಸಿ ಸಿ ಕ್ಯಾಮ್ರಾ ಇರ್ತವೆ ಸರ್, ಆಮೇಲೆ ಎಲ್ಲೆಲ್ಲಿ ಯಾವ ಮರಿ ಎಲ್ಲಿ ಹೋಯ್ತವೆ ಎಲ್ಲಿ ಬರ್ತವೆ ಅನ್ನೋದೆಲ್ಲ ಪಕ್ಕ ಇರ್ತದೆ. ಸಿ ಸಿ ಕ್ಯಾಮ್ರಾ ಹಾಕ್ಸಿದ್ರೆ ಪಕ್ಕ ಮನೇಲಿ ಮಾಡ್ಕೊಂಡಿರ್ತೀವಿ. ಅವು ಮರಿ ಮರಿಗೆ ಏನು ಹಾವಭಾವ ನಡೀತಾ ಇದೆ, ಏನು ಕಾಯಿಲೆ ಇದೆಯಾ, ಕಸಲ್ ಇದೆಯಾ, ಎಲ್ಲ ನೋಡ್ಕೋತೀವಿ. ಮತ್ತೆ ಪಕ್ಕ ಹೋಗಿ ಮರಿಯನ್ನ ಚೆಕ್ ಮಾಡ್ಕೊಳ್ತೀವಿ ಸರ್. ಇದು ನೋಡಿ ಗರಿ, ತಾಳೆ ಗರಿ ಇದೆ, ತಾಳೆ ಗರಿನ ಬೆಳಗ್ಗೆ ಮಾಡ್ತೀವಿ. ಯಾಕಂದ್ರೆ ನಿಮ್ಗೆ ಕಾಂಡ ತಾಳೆಗರಿ ಕಟ್ಟಿದೀವಿ, ನೈಟ್ ಕಟ್ಬಿಟ್ಟಿದ್ವಿ ನೋಡಿ, ಏನಾಗ್ಬಿಟ್ಟಿದ್ದಾರೆ ಸರ್. ಸರ್, ಇದು ನಾಳೆ ರಾತ್ರಿ ಕಟ್ ಹಾಕ್ತೀರಿ? ನೈಟ್ ಸರ್, ಎಲ್ಲ ಪೂರಿ ತಿನ್ಕೊಳತ್ತೆ. ಒಂದ್ ಕಡ್ಡಿನ ಸರ್, ಕಡ್ಡಿನೂ ತಿಂತದೆ ನೋಡಿ. ಇಲ್ಲಿ ಏನಾಗ್ಬಿಟ್ಟಿದ್ಯಾ ನೋಡಿ, ತುದಿ ಕಟ್ಟ ನೋಡಿ ಏನಾಗ್ಬಿಟ್ಟಿದ್ಯಾ ಸರ್. ಒಂದ್ ದಿನಕ್ಕೆ ಎಷ್ಟು ತಾಳೆಗರಿ ಹಾಕ್ತೀರಿ ಸರ್? ಇದು ಮರಿ ಮೇಲೆ, ಈಗ ಸಣ್ಣ ಮರಿ, ಈಗೆಲ್ಲ ದೊಡ್ಡ ಮರಿಗಳೆಲ್ಲ ಮಾರ್ಬಿಟ್ಟಿದೆ ಸರ್. ನೋಡಿ, ಅಲ್ಲಿ 3 ಕಟ್ಟಿದೀವಿ, ಇಲ್ಲಿ 4 ಕಟ್ಟಿದೀನಿ, 7 ಗರಿ ಆಯ್ತು, ಮತ್ತೆ ಅಲ್ಲೊಂದ್ 7 ಗರಿ ಕಟ್ಟಿದೀನಿ ಆ ಸೈಡ್ಗೆ. 14-15 ಗರಿ ಅಷ್ಟೇ ಸರ್. ಅಷ್ಟೇ ಮರಿ ಅವೇ ಬಲ ಬಲ ಆದಾಗ ಜಾಸ್ತಿ 20 ಗರಿ ಮರಿ ಇರ್ಬೇಕು. ಯಾಕೆಂದ್ರೆ ವೇಸ್ಟ್ ಮಾಡಿಕ್ರ ಸರ್, ಒಂದ್ ಗರಿ ಎಲ್ಲಾರು ವೇಸ್ಟ್ ಆಗಿದೆ ನೋಡಿ ಸರ್. ಎಲ್ಲ ವೇಸ್ಟ್ ಆಗಿಲ್ಲ ಸರ್. ನಿಮ್ಗೆ ಇದೇ ಮೇನ್ ಮೇವು? ಅಲ್ಲ, ಇದೇ ಮೇವು ಅಂತಲ್ಲ, ಒಂದೇ ತರ ಕೊಡಿಕ್ರೆ ಸರ್. ಅಲ್ಲ, ಒಂದೇ ತರ ಕೊಡಲ್ಲ, ನಿಮ್ಮ ಫಾರಂಗೆ ಪ್ರಮುಖವಾದ ಮೇವು ಇದು, ನಂಬರ್ 1 ಮೇವು ಇದು. ಅಂದ್ರೆ ಸರ್, ಈಗ ನಾವು ಏನ್ ಮಾಡ್ತೀವಿ, ಬೆಳಿಗ್ಗೆ ನಾಷ್ಟ ಮಾಡ್ತೀವಿ, ಮಧ್ಯಾಹ್ನ ಊಟ ಮಾಡ್ತೀವಿ, ಸಾಯಂಕಾಲ ಮುದ್ದೆ ಊಟ ಮಾಡ್ತೀವಿ. ಹಂಗೆ ನಾವು ಯಾವ ತರ ಊಟ ಮಾಡ್ತೀವಿ, ಮರಿಗೆ ಚೇಂಜ್ ಮಾಡಿ ಊಟ ಕೊಡೋದು ಒಳ್ಳೇದು. ಆತ ಒಂದೇ ತರ ಮೇವು ಕೊಟ್ಟಾಗ ಮರಿಗಳು ಬರೀಕಿಲ್ಲ, ಅದು ನಮ್ಮ ನಿರೀಕ್ಷೆಯಿಂದ ಮರಿ ಬರೀಕಿಲ್ಲ. ಅದೇ ಅಡ್ಡ ದಿಡ್ಡಿ ಬರ್ತವೆ, ಬಂದ್ರು ಬಂದ ಬರ್ದವರಿಲ್ಲ ಮರಿಗೆ. ನಮ್ ಲೆವೆಲಲ್ಲಿ ನಮ್ದು ಏನು ನಮ್ ನಿರೀಕ್ಷೆ ಹಾಕೊಂಡು ಮೇವು ಕೊಡ್ತಾ ಇರ್ತೀವಿ, ಆ ನಿರೀಕ್ಷೆ ಮೇಲೆ ನಾವು ಮೇವು ಕೊಡೋದು. ಸರ್, ಇದು ಮೇಕೆ ಕುರಿ ಸಾಕಾಣಿಕೆ ನಾವೇನೇ ಮಾಡೋದನ್ನು, ಒಂದು ಮಾರ್ಕೆಟ್ ಮಾಡೋದು ಮುಖ್ಯ ಸರ್. ನೀವು ಮಾರ್ಕೆಟ್ ಅನ್ನೋದು ಯಾವ ತರ ಮಾಡ್ಕೊಳ್ತೀರಿ ಸರ್? ಮಾರ್ಕೆಟ್ ಅಂತಂದ್ರೆ ನಮ್ಮ ಫಾರಂ ಅಲ್ಲಿ ಕೆಲವರು ಎಲ್ಲರೂ ಗೊತ್ತು ಸರ್, ಸುಮಾರು ಜನ ಗೊತ್ತು, ಇಲ್ಲಿಗೆ ಬರ್ತಾರೆ ಸರ್, ಆರ್ಡರ್ ಇರ್ತವೆ, ಆರ್ಡರ್ ಕೊಡ್ತಾರೆ. ಆಮೇಲೆ ಈಗ ಒಂದು ಅರ್ಕೆ ಆಡ್ಗಳು ಇರ್ತವೆ, ಅರ್ಕೆ ಆಡ್ರ್ಗಳಿಗೆ ಮರಿಬೇಕು ಅಂತ ಹೇಳ್ತಾರೆ. ಕೆಲವರು ದಳ್ಳಾಳಿಗಳು ಕರ್ಕೊಂಬರ್ತಾರೆ, ಅವ್ರು ವ್ಯಾಪಾರ ಮಾಡಿಸ್ತಾರೆ. ಆಮೇಲೆ ಕೆಲವ್ರಿಗೆ ವ್ಯಾಪಾರ ಮಾಡಿ ಬರೀಕಿಲ್ಲ, ಆದ್ರೂ ಅವರು ಏನ್ ಮಾಡ್ತಾರೆ, ಮರಿಗೆ ಅಂತ ಬರ್ತಾರೆ. ಪಾಪ ಅವ್ರಿಗೇನು ಗೊತ್ತಿರಿಕಿಲ್ಲ. ಅವ್ರಿಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಸರ್, ತೂಕ ತಗೋಬೇಡಿ, ಜೀವಸತ್ತ ತೂಕ, ಜೀವಸತ್ತ ತೂಕ ತಗೊಂಡ್ರೆ ನಿಮ್ಗೆ ವರ್ಕೌಟಿಂಗ್ ಆಯ್ತದೆ ಸರ್ ಅಂತ ಹೇಳ್ತೀನಿ. ಆಮೇಲೆ ಅವರು ನಂಬಕ್ಕಿಲ್ಲ, ಆದ್ರೆ ನಂಬಿಕೆ ಬರೋಂತ ಮಾತು ಕೂಡ ಹೇಳ್ತೀನಿ ಅವ್ರಿಗೆ. ಒಂದು ಸರ್, ನಮ್ಮಲ್ಲಿ ಏನಂತಂದ್ರೆ, ನಾವು ಫಾರಂ ಅಲ್ಲಿ ಮೇಯಿಸೋದು, ನಾವು ನಿರೀಕ್ಷೆ ಮೇಲೆ ಹೇಳುವಂಥದ್ದು, 1 ಕೆಜಿ ನಾವು ಜೀವಸತ್ತೆ ಮರಿಗೆ 650 ರೈತರ ಮಟನ ನಾವು
ಪಕ್ಕಾ ಕೊಡ್ತೀವಿ ಸರ್. ಸರ್ ಮೇಕೆದ ಕುರಿದ ಎರಡು ಅಷ್ಟೇ ನಂದು ಎರಡು 600 ಗ್ರಾಂ ಒಂದು ಕೆಜಿ ನೀವು ಜೀವ ಆದ್ರೂ ಸರಿ ವಾತ ಆದ್ರೂ ಸರಿ 600 ಎತ್ರಂ ನನ್ನ ಪಕ್ಕ ಬಂದ್ರು ಸರ್. ಆದ್ರೆ ನಮ್ಮ ಹಸುರುಮೇಯ ಮರಿಗಳು ಏನು ಬೇಡ ಅಂತ ಅಲ್ಲ ನಾನು ಹಸುರುಮೇಯ ಮರಿಗಳು ನಾವು ಹೇಳಿಕಾಗಲ್ಲ ನಮ್ಮ ಮರಿಗಳು ಇಷ್ಟೇ ಬತ್ತವೆ ಅಂತ ನಾವು ಅದೇ ಅಭ್ಯಾಸ ಸರ್ ನಾವು ಕಟ್ ಎಂಟು ವರ್ಷದಿಂದ ನಿಮಗೆ ಅನುಭವ ಆಗಿದೆ ನೀವು ಕಟ್ ಮಾಡಿ ಇದು ಕೊಡ್ತೀರಾ? ಹೌದು ಹೌದು ನೀವು ಕಟ್ ಮಾಡಿ ಕೊಡ್ತೀರಾ ಸರ್? ಹೌದು ಕಟ್ ಮಾಡಿ ಕೊಡ್ತೀವಿ ಸರ್. ನಮಗೆ ಅದು ಬೇಡ ಅಂತ ಹೇಳಿದ್ರೆ 600 ರೂಪಾಯಿ ಕೆಜಿ ವಾತನ ಕೊಡ್ತೀವಿ 500 ರೂಪಾಯಿ ಟಗರ್ ಕೊಡ್ತೀವಿ. ಟಗರ್ ಕೊಡ್ತೀರಿ ತಲೆ ಕಾಲು ಬೇರೆ ಹೊಟ್ಟೆ ಬೋಟಿ ಬೇರೆ ಮಾರಾಟ ಎಲ್ಲ ಮಾರಾಟ ಮಾಡ್ತೀವಿ. ಅವು ಬೇರೆ ಬೇರೆ ಮಾರಾಟ. ಸರ್ ಕೊನೆಯದಾಗಿ ಇನ್ನೊಂದು ಸರ್ ನಾವು ಮರಿಗಳನ್ನ ಸಂತೆಗೂ ಹಾಕ್ತಿವಿ ಸಂತೆಲೂ ಮಾರ್ತೀವಿ ಅಂದ್ರೆ ಮತ್ತೆ ಸಂತೆಲೂ ಮರಿ ಇಟ್ಕೊಂಡ್ ಬರ್ತೀವಿ ಅರಗುಲ್ ಮರಿಗಳು ತಗೊಂಡ್ತೀವಿ. ನಾವು ಇದು ಸಾಕ್ತಿವಿ ಯಾಕಂದ್ರೆ ನಾವು ಬರೀ ಮಾರ್ಬಿಟ್ಟು ಆಮೇಲೆ ಬರೀ ಫಾರಂ ಪಾಳಿ ಬಿಟ್ಟು ಹಂಗಿಲ್ಲ ನಾವು ತರಬೇಕು ಕೊಡ್ಬೇಕು ತರಬೇಕು ಕೊಡ್ಬೇಕು ತರಬೇಕು ಸಾಕ್ಬೇಕು ಮತ್ತೆ ಅಂದ್ರೆ ನಾವು ತರದ ಅರಗುಲ್ ಮರಿ ನಾವು ಪೂರ ಕೊಯ್ಲು ಮರಿಗಳು ತರೀಕಿಲ್ಲ ಅರಗುಲ್ ಮರಿ ತಂದು ನಾವು ಸಾಕಿ ಇಲ್ಲಿ ಮಾರಾಟಕ್ಕೆ ಯಾವಾಗಲೂ ಇದ್ದೇ ಇರ್ತದೆ ಸರ್. ನಿಮ್ಮ ಹತ್ರ ಮಾರಾಟಕ್ಕೆ ಯಾವಾಗಲೂ ಇದ್ದೇ ಇರುತ್ತೆ ಮಾರ್ಕೆಟ್ ಸಮಸ್ಯೆ ಏನಾಗಿಲ್ಲ? ಇಲ್ಲ ನನಗಂತೂ ಇದೆ ಸರ್ ಇದು ಇನ್ನೊಂದು ಟಾಗರು ಮಾರ್ಕೆಟ್ ಸಮಸ್ಯೆ ಸರ್ ಟಾಗರು ಹೋಗಲ್ಲ ಟಾಗರು ಸಮಸ್ಯೆ ಭಾರಿ ಸಮಸ್ಯೆ ಸರ್ ಇದು ವಾತಾವರಣ ಇದು ಯಾವಾಗ ಬೇಕಾದ್ರೆ ಮಾರಾಟ ಯಾವಾಗ ಬೇಕಾದ್ರೆ ಮಾರಬಹುದು ಇದಕ್ಕೆ ಮಾರ್ಕೆಟ್ ಯಾವಾಗಲೂ ಬಿಸಿ ಇಲ್ಲ ಯಾವಾಗಲೂ ಇರ್ತದೆ ಸರ್. ಸರ್ ಬೇರೆ ಉತ್ಸಾಹಿ ರೈತರು ನಿಮ್ಮ ಹತ್ರ ಬಂದು ಏನಾದರೂ ಅಡ್ವೈಸ್ ತಗೋತೀವಿ ಅಂತ ಹೇಳಿದ್ರೆ ನೀವೇನು ಸರ್ ಅಂದ್ರೆ ಸರ್ ಬೇರೆ ರೈತರು ಬಂದು ನಿಮ್ಮ ಹತ್ರ ಮಾಹಿತಿ ತಗೊಳ್ತಾರೆ ಅಂದ್ರೆ ಕೊಡ್ತೀರಾ ಅಂತ? ಸರ್ ನಾವು ರೈತರುಗಳು ಬಂದು ಕೇಳಿದ್ರೆ ನನ್ನಲ್ಲಿ ಇರೋದು ನಾನು ಹೇಳ್ತೀನಿ ಯಾಕೆ ನಾನು ಕಲ್ತಿರೋದು 3ನೇ ಕ್ಲಾಸ್ ಓದಿದ್ದೀನಿ ನಾನು ಕಲ್ತಿರೋ ಈ ವಿದ್ಯೆ ಹೇಳಕ್ಕೆ ನನಗೆ ಕಷ್ಟವಾ ಇರೋದು ಹೇಳ್ತೀನಿ ಅವರು ಮಾಡೋದು ಬಿಡೋದು ಅವ್ರ ವಿಚಾರ ಏನು ದೇಶಕ್ಕೆ ನಾನು ಒಬ್ಬನೇ ಅನ್ನ ಕೊಡಬೇಕಾದ ಬೆಳಿಲಿ ಬಿಡಿಸೋಮೆ ಏನು ಅಂಗಡಿ ಆ ಪಕ್ಕದಲ್ಲಿ ಕಾಂಪಿಟೇಷನ್ ಬಿದ್ದದನ್ನಕ್ಕೆ ಅದರಲ್ಲಿ ಎರಡು ಮಾತಿಲ್ಲ ಬರಲಿ ಯಾವ ರೈತ ಬಂದರೂ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅಂದ್ರೆ ಆಡಂಬರ ರೈತ ಬಂದ್ರೆ ನಾನು ಹೇಳಕ್ಕಿಲ್ಲ ಅವನು ಬರೀ ಅವನ ಮಕ್ಕ ನೋಡ್ಬಿಡ್ತೀನಿ ನಾನು ಓಹೋ ಆಡಂಬರ ರೈತ ಬರೀ ಟಸ್ ಪುಸ್ ಬಂದ ಅಂತಂದ್ಬಿಟ್ಟು ಅವನಿಗೆ ನಾನು ಟಸ್ ಪುಸ್ ಹೇಳಿ ಕಳಿಸ್ಬಿಡ್ತೀನಿ. ಸೊ ಆಸಕ್ತಿಯಿಂದ ಕೇಳೋಂಥ ರೈತರಿಗೆ ನನ್ನ ಮಾತು ಪೂರ್ತಿಕವಾಗಿ ನಾನು ಹೇಳ್ತೀನಿ ಯಾಕೆಂದ್ರೆ ನನ್ನಂಗೆ ಅವನು ಬೆಳೆಯಪ್ಪ ದೇಶ ಕೊಡು ನೀನು ಅನ್ನವ ಕೈ ಸುಟ್ಕೋಬೇಡ ಬೆಳಿ ಸುಮ್ಮನೆ ಆಡಂಬರಕ್ಕೆ ಹೋಗ್ಬೇಡ ನೀನು ಬೆಳೆಯಪ್ಪ ಅಲ್ಲಿ ಇಲ್ಲಿ ಕುಂತಿ ಕಾಲಿ ಹಾಕಳ್ದಿ ಅಂತ ನಾನು ಅಷ್ಟೇ ಹೇಳ್ತೀನಿ ಬಿಟ್ರೆ ಇನ್ನೇನು ನಮ್ಗೆ ಬೇರೆ ನಮ್ಗೆ ಯಾವ್ದು ಗೊತ್ತಾಗಿಲ್ಲ ಸರ್. ಸರಿ ಈಗ ಯಾರು ರೈತರು ಬಂದಿದ್ರು ಇದು ಬೇಕಾದ್ರೆ ನಿಮ್ಮ ನಂಬರ್ ಏನಾದ್ರು ಕೊಡ್ತೀರಾ ಅಂತ? ಸರ್ ನಂಬರ್ ಕೊಡ್ಬಿಟ್ಟು ಒಮ್ಮೆ ಕೊರಿತಾ ಇರ್ತಾರೆ ನನ್ನ ಬಂಗ ಅದೇ ನೀವೇ ನೋಡ್ತಾ ಇರ್ತಾರಲ್ಲ ಎಷ್ಟು ಬಂಗ ಇದೆ ನಾನು ತಾಳೆನೇ ನೋಡೋನು ಆ ಗದ್ದೆನೇ ನೋಡೋನು ಇಲ್ಲಿ ಫಾರಮ್ನೇ ನೋಡೋನು ನನ್ಗೆ ಅಲ್ಲಿ ಬಿಸಿ ಇಲ್ಲಿ ಬಿಸಿ ಬರೀ ಅವ್ರು ಫೋನ್ ಮಾಡ್ತಾ ಇರ್ತಾರೆ ನಾನು ಆಕಾಶವಾಣಿಗಳಲ್ಲೇ ಫೋನ್ ನಂಬರ್ ಕೊಟ್ಟು ಏನು ಫಾರ್ ಕೈಬಂದವರು ಅವೆಲ್ಲ ನಮ್ಗೆ ಆಯ್ತು ಸರ್. ಹಂಗಾದ್ರೆ ನೀವು ಇಲ್ಲಿ ಯಾರು ಬರ್ತಾರೆ ಬಂದರ್ಗೆ ಹೇಳ್ತೀರಿ ನಿಮ್ಮ ನಿಮ್ಮ ಖಂಡಿತ ಖಂಡಿತ ನಿಮ್ಮ ಊರಿಗೆ ಬಂದವರು ನಿಮ್ಮ ಭೇಟಿ ಮಾಡೋರಿಗೆ ಎಲ್ಲ ನಿಮ್ಮ ಮಾಹಿತಿ ಖಂಡಿತ ಖಂಡಿತ ಸರಿ ಹೇಳ್ತೀನಿ ಹೆಸರು ನಿಮ್ಮ ಹೆಸರು? ಸರ್ ನನ್ನ ಹೆಸರು ಮುಕುಂದ. ಸರ್ ಊರು ತಿಪ್ಪೂರ್ ಕೆನರಾ ತಾಲೂಕು ತಿಪ್ಪೂರ್ ಕಸಬಾ ಹೋಬಳಿ. ಕಸಬಾ ಹೋಬಳಿ ಕಸಬಾ ಸರ್ ಖುಷಿ ಆಗುತ್ತೆ ತಾಳೆನೂ ಬೆಳೀತೀರಾ ಬೇಕೆ ಸಾಕಣಿಗೂ ಮಾಡ್ತೀರಾ ಶ್ರೀಪದ ಎಲ್ಲ ಇದು ಚಲಿಕೆ ಭತ್ತ ಬೆಳೀತೀರಾ ಆಮೇಲೆ ಒಂದು ಸಮಗ್ರ ಕೃಷಿ ಅಳವಡಿಸ್ಕೊಂಡಿದ್ದೀರಾ ನಮಗೂ ಒಂದು ಖುಷಿ ಆಗುತ್ತೆ. ತರಕಾರಿ ಪರಕಾರಿ ಎಲ್ಲ ಮಾಡ್ತೀನಿ ಸರ್ ಆದ್ರೆ ನನಗೆ ಖುಷಿ ಪಡಿಸೋದು ಯಾವುದು ಅಂತ ಅಂದ್ರೆ ಮೊದಲನೇ ಸ್ಥಾನ ತಾಳೆ ಎರಡನೇ ಸ್ಥಾನ ಮೇರೆ ಮೇಕೆ ಇವೆರಡು ನನಗೆ ಭಾರಿ ಭಾರಿ ಖುಷಿ ಪಡಿಸುತ್ತೆ. ಇನ್ನು ಭಾಗ್ಯವೆಲ್ಲ ಏನಿಲ್ಲ ಸರ್ ಸುಮ್ಮನೆ ಮಾಡಬೇಕು ಮಾಡ್ತೀವಿ ಅಷ್ಟೇ. ಬೇರೆ ಆರಂಭಗಳು ತರಕಾರಿನೂ ಬೆಳಿತೀನಿ ಈಗ ಆಲ್ರೆಡಿ ಸೌತೆ ಇದೆ ಮೆಣಸಿಗೆ ಇದೆ ಆಯ್ತಾ ಕಾಳು ಮೆಣಸಿದೆ ಆಮೇಲೆ ನೋಡಿ ಇಲ್ಲಿ ಮರಗಡ್ಡಿ ಎಲ್ಲ ರೇಷ್ಮೆ ಇದೆ ಆಯ್ತಾ ರೇಷ್ಮೆ ಬೆಳೀತಾ ಇಲ್ಲ ಬಿಟ್ಬಿಟ್ಟೆ ಈಗ ಈಗ ಮರಗಡ್ಡಿ ಅಂತಂದ್ರೆ ಮೇಕೆಗೆ ಹಾಕಲ್ಲ ಮೇಕೆ ಹಾಕ್ತೀರಿ ಎಲ್ಲ ಪ್ರತಿಯೊಂದು ಇದೆ ಸರ್ ಆದ್ರೆ ನನಗೆ ಸುಖ ಕೊಡೋದು ಯಾವುದು ಅಂತ ಅಂದ್ರೆ ಖುಷಿ ಪಡಿಸೋದು ಮೊದಲನೇ ಸ್ಥಾನ ತಾಳೆ ಎರಡನೇ ಸ್ಥಾನ ಮೇಕೆ ಮೇಕೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ.